ಬೆಳಗ್ಗೆ ಮಾರ್ಕೊಂಡ್ರಲ್ಲಿ ಹೆಡ್ ಮಾಸ್ಟರ್ ಎಂದು ಫೋನ್ ಬಂದಿದ್ದು. ನಾವು ಮೇಲೆ ಓಡಿ ರಿಸೆಪ್ಷನ್ನಲ್ಲಿ ಹೋಗಿತ್ತು. ಅವರು ಈ ಏಜನ್ನಲ್ಲಿ ಇರ್ತಾರೆ. 7-8 ಹೆಡ್ ಮಾಸ್ಟರ್ಗೆ ಬಂದು ಅವರು ಪ್ರತಿಭಾ ಕಾರಂಜಿ ಪ್ರೋಗ್ರಾಮು 18 ತಾರೀಕಿಗೆ ಸರಿ ಬರ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಹೋಗುವಾಗ ಪಕ್ಕ ಊರು ಮಾರ್ಗನಲ್ಲಿ ಪೂಜಾರಿ ಬಂದಿದ್ದು. ಪೂಜಾರಿ ಬಂದಾಗ ಗಣೇಶ ಪ್ರತಿಮೆ ಸ್ಥಾಪನ ಮಾಡೋಕ್ಕೆ 20 ತಾರೀಕಿಗೆ ಗುರುಜಿ ಬರಲೇಬೇಕು. ಅಫ್ಕೋರ್ಸ್ ಮಾರ್ಗನಲ್ಲಿ ನಂದು ಊರು ಬರಲೇ ಬಂದೇ ಬರ್ತೀನಿ. ಸ್ಕೂಲ್ ಒಳಗಡೆ ಹೋಗಿ ಸ್ಕೂಲ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಏನೇನು ನೋಡೋಕ್ಕೆ ಸ್ವತಂತ್ರ ದಿನ ಆ ಜನ ವಿಷಯಗಳು ಕೆಲಸಗಳು ನೋಡೋಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದು. ಮಧ್ಯಾಹ್ನ ಇಲ್ಲ ವಾಪಸ್ ಬರೋದು ಭವ್ಯ ಅವರ ಡ್ಯಾಡಿ ಮಮ್ಮಿ ಬಂದು ಏನಕ್ಕೆ ಮಕ್ಕಳು ಏನೇ ಬಂದು ಇವತ್ತು ನಂದು ಹುಟ್ಟಿದಪ್ಪ ಮರ್ತು ಹೋಗ್ಬಿಟ್ಟು ಭವ್ಯದ ಹುಟ್ಟಿದಪ್ಪ ಇವತ್ತು. ಮಧ್ಯಾಹ್ನ ಸ್ಕೂಲಿಗೆ ಹೋಗುವಾಗ ದೊಡ್ಡ ಗಲಾಟ ನಡೀತಾರೆ. ನೋಡೋ ಸ್ಕೂಲ್ ಒಳಗಡೆ ರೈಟ್ ಇನ್ ಸೈಡ್ ಒಂದು ಕಾಕಿ ಡ್ರೆಸ್ಸು ಕಾಕಿ ಶರ್ಟ್ ಹಾಕ್ಕೊಂಡು ಒಂದು ವಾಟರ್ ಶರ್ಟ್ ಹಾಕಿ ಕ್ರಿಸ್ತಾರೆ. ಏನಪ್ಪ ಅವರು ಯಾರಪ್ಪ ಅಂತ ಕೇಳಿದ್ರೆ ಅವರು ಮಗಳನ್ನ ಯಾರೋ ಹೊಡೆದ್ರು ಅದು ಕೇಳೋಕ್ಕೆ ಬಂದು 3ನೇ ತರಗತಿ ಚಿಕ್ಕ ಮಗುನ ಸ್ಕೇಲ್ ತಗೊಂಡು ಚಿಕ್ಕಗೆ ಹೊಡೆದ್ರು. ಆಯ್ತಪ್ಪ ಏ ಇದು ನನ್ನ ಸ್ಕೂಲಪ್ಪ ಇದು ಒಳಗಡೆ ನನಗೇನು ಅಧಿಕಾರ ಒಳಗಡೆ ಬಂದು ಕಿರ್ಚಕ್ಕೆ ಆಚೆ ಹೋಗು ಆಫೀಸಿಗೆ ಕೂತ್ಕೊಂಡು ಬರ್ದಿ ಕೊಡು ಹೇಳ್ಬಿಟ್ಟು ಅವರು ಆಚೆ ಕಲಿಸಿದ್ರು. ನಾನು ಆವಾಗ ಯೋಚನೆ ಮಾಡಿದ್ದು ಇಡೀ ಇಂಡಿಯಾನಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಮಗುವಿನ ಸ್ಕೂಲ್ ಮಕ್ಕಳನ್ನ ಹೊಡೆಯೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಬಾಯ್ಸಕ್ಕೆ ಕೂಡ ಅವಕಾಶ ಎಸ್ಪೆಷಲಿ ಇಂಡಿಯಾನಲ್ಲಿ ರೂಲ್ ಇದೆ. ಈವನ್ ಜಪಾನ್ನಲ್ಲಿ ಕೂಡ ರೂಲ್ ಇದೆ ಮಕ್ಕಳನ್ನ ಯಾರು ಹೊಡಿಬಾರ್ದು ಯಾರು ಬೈಸ್ಬಾರ್ದು. ಬಟ್ ಅಲ್ಲಿ ಮಗುವಿನ ಸಾಯಂಕಾಲ ಸ್ಕೂಲ್ ಬಿಡೋಕ್ಕೆ ಮುಂಚೆ ಯಾವುದೋ ಒಂದು ಟೀಚರ್ ಬೈದಿಲ್ಲ ಅಂದ್ರೆ ಮಗು ಅಳ್ತಾರೆ, ಹೊಡೆದಿಲ್ಲ ಅಂದ್ರೆ ಮಗು ಅಳ್ತಾರೆ. ಅಲ್ಲಿ ಬೈಸ್ ಮೀನ್ಸ್ ಕಟ್ಟಿರ್ತಾರ ಇಲ್ಲ, ಅವ್ರು 100ಕ್ಕೆ 100 ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾರೆ. ಮಾಡಿದ್ರೆ ಕೂಡಿ ಓ ಗಂಬತ್ತೆ ಕೊಡ್ಸೆ ಮೊತ್ತವನ್ನು ಹೇಳ್ತೆ ಮೊತ್ತವೇನು ಇನ್ನೂ ಸ್ವಲ್ಪ ಅರ್ಧೈತಾ ಇನ್ನೂ ಸ್ವಲ್ಪ ಹೇಳ್ತೆ. ಅದು ನೀನು 100 ತೊಗೊಂಡ್ರೆ ಕೂಡ ಅದು ಹೋಲ್ಡ್ ಆನ್ ಮಾಡೋಕ್ಕೆ ನನಗೆ ಕೆಪಾಸಿಟಿ ಬೇಕು. ಅದಕ್ಕೆ ಹೂ ಹೇಳ್ತೆ ಮಗು ತುಂಬ ಖುಷಿ, ನಮಸ್ಕಾರ ಟೀಚರ್ ಏನು ಬೋಮ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಟೀಚರ್ ಹೊಡೆದಿಲ್ಲ, ಟೀಚರ್ ಲಾಂಗ್ ಸ್ಟಿಕ್ ಇಟ್ಕೊಳ್ತಾರೆ, ಬ್ಯಾಂಬೂ ಸ್ಟಿಕ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಳ್ಳಿ. ಅದು ಹೊಡೆದ್ರೆ ಪಕ್ಕನೆ ಸೌಂಡ್ ಬರುತ್ತೆ, ಅದು ಸಿಕ್ಕಕ್ಕೆ ಎಲ್ಲರೂ ಹೋಗ್ತಾರೆ. ಟೀಚರ್ ಯಾವುದೋ ಒಂದು ಟೀಚರ್ ಅವತ್ತು ಒಂದು ದಿನ ಹೊಡೆದಿಲ್ಲ ಅಂದ್ರೆ ಮಗು ಅಳ್ತಾರೆ. ಇವನು ಕರಾಟೆನಲ್ಲಿ ದೊಡ್ಡ 5th dan ಬ್ಲ್ಯಾಕ್ ಬೆಲ್ಟು, ಅವ್ರ ಗುರುಗಳು ಆ ಸ್ಟಿಕ್ ತೊಗೊಂಡು ಗುಮ್ಮನ್ನು ಹೊಡೆದಿಲ್ಲ ಅಂದ್ರೆ ಅಲ್ಲಿ ಕೂತ್ಕೊಂಡು ಹೊಡೆದ್ಬಿಡ್ತಾರೆ, ಅಳ್ದುಬಿಡ್ತಾರೆ. ಕ್ಲಾಸ್ ಟೈಮಲ್ಲಿ ಹಿಂಗೆ ಹೊಡೆಯುವಾಗ ನನ್ನ ಮೇಲೆ ನೆನಪು ಇಟ್ಕೊಂಡಿದ್ದು ಆ ಹೊಡಿನಲ್ಲಿ ನಂದು ಬ್ಯಾಟ್ರಿ ಚಾರ್ಜ್ ಆಗಿ ಸಾಕು ಅದಕ್ಕೋಸ್ಕರ ಬಂದು ಕ್ಯಾನ್ ಬಿಡಿ. ಅದಕ್ಕೋಸ್ಕರ ಆ ಚಿಕ್ಕ ರಾಜ್ಯ ಜಪಾನ್ ಆ ಒಂದು ದೊಡ್ಡ ಎಕನಾಮಿಕ್ ಮೈಟ್ ಆಗಿದ್ದು ಏನಿದು ಆ ಸಂಸ್ಕೃತಿ ನಮ್ಮ ಹತ್ರ ಬರಬೇಕು. ಎಲ್ಲಿಂದ ಓದಿಕೊಂಡು ಹೋಗ್ಬೋದು ಸಂಸ್ಕೃತಿ ಎಲ್ಲಿಯೇ ತಪ್ಪಾಗಿದ್ದು ಟೀಚರ್ನ ಗಲಾಟ ಮಾಡೋಕ್ಕೆ. ಇಲ್ಲಿ ಮಕ್ಕಳು ಜಪಾನ್ ಮಕ್ಕಳು ಟೀಚರ್ ಬೈದಿಲ್ಲ ಅಂದ್ರೆ ಹೊಡೆದಿಲ್ಲ ಅಂದ್ರೆ ಅವ್ರು ಅಳ್ತಾರೆ, ಇಲ್ಲಿ ಟೀಚರ್ನ ಹೊಡಿಯೋಕ್ಕೆ ಬರ್ತದೆ. ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬನ್ ಎಕ್ಸ್ ಕ್ಯೂಬನ್ ಪ್ರೆಸಿಡೆಂಟ್ ಅವ್ರದ್ದು ನುಡಿಮುತ್ತು, ನಿಮ್ಮಲ್ಲಿ ನಂಬಿಕೆ ಮತ್ತು ಕ್ರಿಯೆ ಯೋಜನೆ ಇದ್ದರೆ ನೀವು ಎಷ್ಟು ಚಿಕ್ಕವರಾಗಿದ್ದರೂ ಪರವಾಗಿಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಸ್ಮಾಲ್ ಯು ಆರ್, ಇಫ್ ಯು ಹ್ಯಾವ್ ಫೇತ್ ಆ್ಯಂಡ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಆ ಫಿಡೆಲ್ ಕ್ಯಾಸ್ಟ್ರೋ ಹೇಳ್ತಾ ಇರೋದು ನೀವು ಚಿಕ್ಕವರು ಎಷ್ಟೇ ಚಿಕ್ಕವರ ಒಂದು ವಿಷಯ ಫಸ್ಟ್ ಆಫ್ ಆಲ್ ಬರಲ್ಲ. ಬಿಕಾಸ್ ನಾವು ಯಾವಾಗ ಚಿಕ್ಕವರು ನಮಗೆ ಯೋಜನೆ ಬಂದಿದ್ದು ನಾವು ನಮ್ಮದು ಶರೀರದಿಂದ ನಾವು ಡಿಸ್ಕನೆಕ್ಟ್ ಆಗಿದ್ದು. ಶರೀರದಿಂದ ಡಿಸ್ಕನೆಕ್ಟ್ ಮಾಡೋಕ್ಕೆ ಕಾರಣ ನಮ್ಮದು ಫ್ಯಾಮಿಲಿ ಹತ್ರ ನಾವು ಡಿಸ್ಕನೆಕ್ಟ್ ಮಾಡಿ. ಹೆಂಡತಿ ಒಂದು ಕಡೆ ಕೂತ್ಕೊಂಡು ಗಂಡ ಒಂದು ಕಡೆ ಕೂತ್ಕೊಳ್ತಾರೆ. ಆವಾಗ ಗಂಡ ಹೆಂಡತಿ ಯಾವಾಗ ಒಟ್ಟಿಗೆ ಕೂತ್ಕೊಂಡು ಒಂದೇ ಭಾಷೆಯಲ್ಲಿ ಮಾತಾಡುವಾಗ ಅವ ಚಿಕ್ಕವರು ಯಾರಿಂದ ಬರಲ್ಲ, ನಾವು ಬಡವರನ್ನು ನೀವು ಹೇಳೋದಿಲ್ಲ ಬಗ್ಗೆ ಇಬ್ಬರದ್ದು ಶಕ್ತಿ ಬೇರೆ. ಅದು ಒಂದು ಮನಸ್ಸಿನಲ್ಲಿ ಇಟ್ಕೋಬೇಕು. ಚಿಕ್ಕವ್ರನ್ನ ಮನಸ್ಸಿನಲ್ಲಿ ಯಾವಾಗ ಬರಲ್ಲ, ನಮ್ಮ ಫ್ಯಾಮಿಲಿ ನಮ್ಮದು ಕುಟುಂಬದ ಜೊತೆ ಇರುವಾಗ. ಕುಟುಂಬದಲ್ಲಿ ಎಷ್ಟು ಜನ ಇದೆ? ನಾನು, ನಂದು ಯಜಮಾನರು, 2 ಮಕ್ಕಳು. ಎಷ್ಟು ಜನ? 4 ಜನ. ಅಂದ್ರೆ ಯಾಕೆ ನಿಮ್ದು ಯಜಮಾನರು 1, ನೀನು 1/2? ಚಿಕ್ಕ ಮಕ್ಕಳು ಕಾಲನ್ನು ಯಾಕೆ ಹೇಳಿಲ್ಲ? 1¾ ಸೇರಿಸಿ 1¾ ಯಾಕೆ ಹೇಳಿಲ್ಲ? 4 ಚಿಕ್ಕ ಮಗು ಆದರೂ ಅದು ಕೂಡ 1 ಕೊಟ್ಟಿದ್ದು. ಬಿಕಾಸ್ ನಾವು ಒಟ್ಟಿಗೆ ಇದ್ದರೆ ನಾವು ನಮ್ಮದು ಶೇರಿಂಗ್ ಒಟ್ಟಿಗೆ ಇದ್ದರೆ ನಾವು ಒಬ್ರು 1,000 ಜನದ ಶಕ್ತಿ ನಮ್ಮ ಕೈಯಲ್ಲಿ ಇದೇನು ಅರ್ಥ.
ಒಂದು ನಾವು ಒಟ್ಟಿಗೆ ಇದ್ರೆ ನಮ್ದು ಯಜಮಾನರ ಶಕ್ತಿ ಹೆಂಡತಿಗೆ ಬರ್ತದೆ, ಹೆಂಡತಿ ಶಕ್ತಿ ಯಜಮಾನ. ಅದಕ್ಕೆ ಮೊದಲೇ ದಿನ ಗಂಡ ಹೆಂಡತಿ ಹುಡುಗ ಹುಡುಗಿ ಕೈಗೆ ಕ್ಯಾಚ್ ಮಾಡ್ತಾರೆ. ಕೈ ಕ್ಯಾಚ್ ಮಾಡಿದ ತಕ್ಷಣ ಆ ಯಜಮಾನರು ಕೈನಲ್ಲಿ ಇರ್ತಾರೆ ಆ ಒಂದು ಎಲೆಕ್ಟ್ರಿಕಲ್ ಪವರ್ ಹೆಂಡತಿ ಶರೀರದಲ್ಲಿ ಹೋಗುವಾಗ ಹೆಂಡತಿಗೆ ಸ್ವಲ್ಪ ನೆನಪಿದ್ರೆ ಸ್ವಲ್ಪ ಕಣ್ಣು ಓಪನ್ ಮಾಡಿ ಅದು ನೋಡಿದ್ರೆ, ಕಿವಿ ಓಪನ್ ಮಾಡಿ ನೋಡಿದ್ರೆ ಆ ಯಜಮಾನರು 1000 ಜನದ ಶಕ್ತಿ ಒಂದು ಶರೀರದಲ್ಲಿ ಎಂಟ್ರಿ ಆಗಿದ್ದು. ಅದು ಪಕ್ಕದಲ್ಲಿ ಆ ಯಜಮಾನ್ರ ಮನೆ ಜನ, ಆ ಯಜಮಾನದ ಜಾಯಿಂಟ್ ಫ್ಯಾಮಿಲಿ, ಆ ಯಜಮಾನ್ರ ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾರೆ, ವಂಶವೃಕ್ಷ. ಒಂದು 800-1000 ಜನ ಆ ಫ್ಯಾಮಿಲಿನಲ್ಲಿ, ಆ 1000 ಜನದ ಶಕ್ತಿ ನಮ್ಮ ಶರೀರದಲ್ಲಿ ಬರೋ. ನಾವು ಯಾವಾಗ ಚಿಕ್ಕ ಯಾವ್ರು ಬಡವರು ಯಜಮಾನರು ನಿನ್ನೆ ಮುಟ್ಟಿದ ತಕ್ಷಣ ಯಜಮಾನರು ಒಂದು ಶಕ್ತಿ ಒಳಗಡೆ ಹೋಗಿ ಜನ ನೋಡಿದ್ರೆ ಅದು ಒಂದು ಸೆಕ್ಸ್ ಶಕ್ತಿ ಥರ ಒಂದು ಫೀಲಿಂಗ್. ಅದೆಲ್ಲ ಹೆಂಟಿದ ಪವರ್ ಶಕ್ತಿ ಎಂಟ್ರಿ ಮಾಡುವಾಗ ಹೆಂಟಿದ ಮನೆ, ಹೆಂಟಿದ ಕುಟುಂಬಕ್ಕೆ, ಹೆಂಟಿದ ಜಾಯಿಂಟ್ ಫ್ಯಾಮಿಲಿ, ಹೆಂಟಿದ ವಂಶ ವೃಕ್ಷ, ಎರಡು ವಂಶ ವೃಕ್ಷ ಸೇರಿದ 2000 ಜನ, 8000 ಜನ ಶಕ್ತಿ. ಯಾರು ಇಲ್ಲಿ ಚಿಕ್ಕವರು? ನಿಮ್ಮಲ್ಲಿ ನಂಬಿಕೆ ಮತ್ತು ಕ್ರಿಯಾ ಯೋಜನೆ ಇದ್ರೆ ನಂಬಿಕೆ ಇಲ್ಲ. ಇದೇ ಒಂದು ಪ್ರಾಕ್ಟೀಸ್ ಚಿಕ್ಕವರಿಂದ ನಮ್ಮದು ಸಂಸ್ಕೃತಿ ಬೆಳಗ್ಗೆ ಎತ್ತಿದ ತಕ್ಷಣ ನಾವು ಭಜನೆ ಮಾಡ್ಕೊಂಡು ಪ್ರೇಯರ್ ಒಟ್ಟಿಗೆ, ಗಂಟೆ ಅಂತ ಒಟ್ಟಿಗೆ ಸೇರಿಸಿ ಪ್ರೇಯರ್ ಮಾಡಿ, ಮಕ್ಕಳೇ ಒಟ್ಟಿಗೆ ಸೇರಿ ಪ್ರೇಯರ್ ಮಾಡಿ, ಮನೆ ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ಸೂರ್ಯ ನಮಸ್ಕಾರ ಮಾಡುವಾಗ ಆವತ್ತನ್ನೇ ನಮ್ಮದು ನಂಬಿಕೆ ಬಂದುಬಿಟ್ಟು. ಇನ್ನೇನು ನಂಬಿಕೆ? ಈಗ ನಾವು ಯಾವಾಗ ಅಪ್ಪ ಅಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಒಟ್ಟಿಗೆ ಇರುವಾಗ, ಮಕ್ಕಳೊಟ್ಟಿಗೆ ಮಾತಾಡುವಾಗ ಸುತ್ತಮುತ್ತ ಇರ್ತಾರೆ ಜನಗಳಿಗೆ ಶಾಕ್ ಆಗಿ, ಇದು ಒಂದು ಪವರ್ ಬೇಸ್. ಇದನ್ನಲ್ಲಿ ಒಂದು ಶಕ್ತಿ, ಈ ಶಕ್ತಿನಲ್ಲಿ ಯಾರು ಮುಟ್ಟಕ್ಕೆ ಆಗುತ್ತೆ? ನಿಮ್ಮಲ್ಲಿ ನಂಬಿಕೆ ಮತ್ತು ಕ್ರಿಯಾ ಯೋಜನೆ ಇದ್ರೆ, ಕ್ರಿಯಾ ಯೋಜನೆ ಇದ್ರೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆಟೋಮೆಟಿಕ್ ಒಟ್ಟಿಗೆ ಪ್ರೀತಿ ಇರುವಾಗ ಒಟ್ಟಿಗೆ ಪ್ಲಾನಿಂಗ್ ಬಂದೇ ಬರುತ್ತೆ. ಪ್ಲ್ಯಾನಿಂಗ್ ಬಂದಿಲ್ಲ ಅಂದ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿ, ಫ್ಯಾಮಿಲಿ ಟ್ರೀ, ನಮ್ಮದು ವಂಶ ವೃಕ್ಷ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾರೆ. ದಾರಿನಲ್ಲಿ ನಾವು ನಡ್ಕೊಂಡು ಹೋಗುವಾಗ ನಮ್ಗೆ ಯಾವಾಗ ಯೋಜನೆ ಇರುತ್ತೆ? ಪ್ರತಿಯೊಂದು ದಿನ ಕೈಸನ್, ಪ್ರತಿಯೊಂದು ದಿನ ಒಂದು ಶಕ್ತಿ ಮುಂದೆ ಬರುತ್ತೆ. ಬೇವರು ಯಾವಾಗ ಬರುವಾಗ ದೇವರು ಬರುತ್ತೆ, ಬೇವರು ಯಾವಾಗ ಬರುವಾಗ ಪವಾಡ ಬಂದೇ ಬರುತ್ತೆ. ಹಾಂ, ಆ ಪವಾಡನಲ್ಲಿ ಬರೀ ದೇವರು, ನಾವು ಬೇವರು ಆ್ಯಂಡ್ ದೇವರು. ನಿಮ್ಮಲ್ಲಿ ನಂಬಿಕೆ ಮತ್ತು ಕ್ರಿಯೆ ಯೋಜನೆ ಇದ್ದರೆ ನೀವು ಎಷ್ಟು ಚಿಕ್ಕವರಾಗಿದ್ದರೂ ಪರವಾಗಿಲ್ಲ. ಯಾವಾಗ ನಾವು ಚಿಕ್ಕದಲ್ಲ, ನಾವು ಯಾವಾಗ ಚಿಕ್ಕದಾಗತ್ತೆ? ನಾವು ನಮಗೆ ಗಂಡ ಹೆಂಡತಿ ಮಾತಾಡುವ ಗಂಡ ಮಧ್ಯ ನಿಲ್ಲು, ಏಯ್ ಹಂಗೆ ಅಲ್ಲ ಹಿಂಗೆ ಅಲ್ಲ, ನಾವು ಹೆಂಡತಿ ಮಾತಾಡು ಗಂಡ ಹಿಂದೆಯೇ ಸಪೋರ್ಟ್. ಅದನ್ನಲ್ಲಿ ಮಸಾಲೆ ಇದ್ರೆ ಗಂಡ ಮಾತಾಡೋ ಗಂಡ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮಾತಾಡಿದ್ರೆ ಕುಡಿ ಹೆಂಡತಿ ಅವಾಗ ಬಾಯಿ ಓಪನ್ ಮಾಡುವವರು ಇಬ್ಬರು ಒಂದೇ ಸ್ವರದಲ್ಲಿ ಮಾತಾಡುವಾಗ, ಮಕ್ಕಳು ಒಂದೇ ಸ್ವರದಲ್ಲಿ ಮಾತಾಡುವಾಗ, ಫ್ಯಾಮಿಲಿ ಕುಟುಂಬ ಒಟ್ಟಿಗೆ ಒಂದೇ ಸ್ವರದಲ್ಲಿ ಮಾತಾಡುವ, ಜಾಯಿಂಟ್ ಫ್ಯಾಮಿಲಿ, ಫ್ಯಾಮಿಲಿ ಟು ಒಟ್ಟಿಗೆ ಮಾತಾಡುವಾಗ ಯಾವುದು ರಾಜ್ಯ ನಮ್ಮ ಮುಟ್ಟಕ್ಕೆ ಧೈರ್ಯ ಬರುತ್ತೆ? ಯಾವ ಜ್ವರಗಳನ್ನು ಶರೀರ ಒಳಗಡೆ ಬರೋಕ್ಕೆ ಆಗುತ್ತೆ? ಇಷ್ಟು ಜನ ನಾನ್ ಸ್ಟಾಪ್ ಮೂವ್ಮೆಂಟ್ ಈಸ್ ಪವರ್. ನಾವು ಯಾವಾಗ ಕೂತ್ಕೊಂಡ್ರೆ, ಡಿಸ್ಕನೆಕ್ಟ್ ಮಾಡಿದ್ರೆ ಕೂತ್ಕೊಂಡು ಬಿಡ್ತಾರೆ, ಯು ಬಿಕಮ್ ಎ ಸಿಟ್ಟಿಂಗ್ ಡಕ್. ಮೂಮೆಂಟ್ ಈಸ್ ಪವರ್. ನಾವು ಯಾವಾಗ ಅಷ್ಟು ದೊಡ್ಡ ಶಕ್ತಿ ಇರುವಾಗ ನಾವು ಯಾಕೆ ಚಿಕ್ಕವರಾಗುತ್ತೆ? ಯಾಕೆ ನಮ್ಮ ಹತ್ರ ನಂಬಿಕೆ? ಆಮೇಲೆ ಕ್ರಿಯಾ ಯೋಜನೆ ಎರಡು, ನಾವು ಯೋಜನೆ ಕೂಡ ಮಾಡಲ್ಲ. ಇದು ನಮ್ಮದು ವೇ ಆಫ್ ಲೈಫ್ ಆಗುತ್ತೆ, ನಮ್ಮದು ಪ್ರಕೃತಿನೇ ಆಗುತ್ತೆ, ನಮ್ಮದು ಸಂಸ್ಕೃತಿನೇ ಆಗುತ್ತೆ. ಇಷ್ಟು ಪ್ರಕೃತಿ ಸಂಸ್ಕೃತಿ ಇರುವಾಗ ಯಾರು ನಮ್ಮ ಮುಟ್ಟಕ್ಕಾಗುತ್ತೆ? ನಮ್ಮದು ರಾಜ್ಯನೇ ದೊಡ್ಡ ರಾಜ್ಯ, ಶ್ರೀಮಂತ ರಾಜ್ಯ. ಯಾವುದು ರಾಜ್ಯ? ಇಂಡಿಯಾ ರಾಜ್ಯ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಬೆಂಗಳೂರು ಸಿಟಿ ಅಲ್ಲ. ನಿಂದ ರಾಜ್ಯ ಫಸ್ಟ್, ನಿಂದ ಶರೀರ ರಾಜ್ಯ. ಅದು ಒಟ್ಟಿಗೆ ಇರುವಾಗ ನೀನು ನಾಳೆ ಧೈರ್ಯದಲ್ಲಿ ಹೇಳೋಕ್ಕಾಗುತ್ತೆ, ಸ್ವಾತಂತ್ರ್ಯ ನನಗೆ ಸಿಕ್ತು, ನಾನೇ ಬಂದ ಪವರ್ನ. ಯಾವಾಗ ನಾನು ಬಡವ್ರನ್ನ ಹೇಳಲ್ಲ, ನಾ ಯಾವಾಗ ನನಗೆ ಜ್ವರ ನಾವು ಯಾರ ಹತ್ರ ಹೇಳಲ್ಲ, ನಾ ಯಾವಾಗ ಚಿಕ್ಕವರನ್ನು ಹೇಳಲ್ಲ, ನಾವು ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟನ್ನು ನಾವು ಹೇಳಲ್ಲ. ನಮ್ಮ ಹತ್ರ ಅಷ್ಟು ಪ್ರೀತಿ. ನಾವು ಆ ಪ್ರೀತಿನ ನೋಡ್ಕೊಂಡು ಆಚೆ ಹೋಗುವಾಗ ಪಕ್ಷಿಗಳು ನೋಡುವಾಗ ಪಕ್ಷಿಗಳ ಹತ್ರ ಮಾತಾಡ್ತಾರೆ, ಮರಗಳಿಗೆ ನಾವು ಹಗ್ಗು ಕೊಡುವಾಗ ಆ ಮರಗಳದ ಶಕ್ತಿ, ಎಲ್ಲ ಕಡೆ ಶಕ್ತಿ ಇರುವಾಗ ಯಾರು ಯೋಜನೆ ಮಾಡ್ತಾರೆ? ಫಿಡೆಲ್ ಕ್ಯಾಸ್ಟ್ರೋ ಹೇಳಿ, ಡಸ್ ನಾಟ್ ಮ್ಯಾಟರ್ ಹೌ ಸ್ಮಾಲ್ ಯು ಆರ್, ಇಫ್ ಯು ಹ್ಯಾವ್ ಫೇತ್ ಅಂಡ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ನಿಮ್ಮಲ್ಲಿ ನಂಬಿಕೆ ಮತ್ತು ಕ್ರಿಯಾ ಯೋಜನೆ ಇದ್ದರೆ ನೀವು ಎಷ್ಟು ಚಿಕ್ಕವರು ಆಗಿದ್ದರೂ
ಪರವಾಗಿಲ್ಲ, ನೀನೇ ಬೆಸ್ಟನ್ನು ಯೋಜನೆ ಮಾಡಬೇಕು. ನಾವು ಯಾವಾಗ ನಾವೇ ಬೆಸ್ಟನ್ನು ಯೋಜನೆ ಮಾಡಿದರೆ ಇಡೀ ಪ್ರಪಂಚ ನಮ್ಮ ಹಿಂದೆ ಬಂದು ನಾವು ಬೆಸ್ಟನ್ನು ಹೇಳ್ತೇವೆ. ನಾವು ಯಾವಾಗ ಚಿಕ್ಕವ್ರನ್ನ ಹೇಳಿ ಪ್ರಪಂಚ ಹಿಂದೆ ಬಂದು ನಾವು ಚಿಕ್ಕವ್ರನ್ನ ಹೇಳ್ತೇವೆ. ಆ ಚಿಕ್ಕವರ ಬಿಡಿ ಕುಟುಂಬ ಒಟ್ಟಿಗೆ ಮುಂದೆ ಹೋಗಿ.